ಇಂಧನ ದರ ಏರಿಕೆ ವಿರೋಧಿಸಿ ವಿರಾಜಪೇಟೆಯಲ್ಲಿ ಪ್ರತಿಭಟನೆ ನಡೆಸಿದ ಬಿಜೆಪಿ ಕಾರ್ಯಕರ್ತರ ವಿರುದ್ಧ ಮೊಕದ್ದಮೆ ದಾಖಲಿಸಿರುವುದನ್ನು ಕೊಡಗು ಜಿಲ್ಲಾ ಬಿಜೆಪಿ ಮಹಿಳಾ ಮೋರ್ಚಾ ಖಂಡಿಸಿದೆ. ಮಾಜಿ ಶಾಸಕರಾದ ಕೆಜಿ ಬೋಪಯ್ಯ, ಮಾಜಿ ಸಚಿವ ಅಪ್ಪಚ್ಚು ರಂಜನ್ ಪ್ರತಿಕೃತಿಯನ್ನು ಹಿಂದೆ ಕಾಂಗ್ರೆಸ್ ದಹನ ಮಾಡಿದ್ದರು. ಬಿಜೆಪಿ ಅದನ್ನು ಕ್ರೀಡಾ ಮನೋಭಾವದಿಂದ ನೋಡಿದೆ. ಆದರೆ ವಿರಾಜಪೇಟೆಯಲ್ಲಿ ಬಿಜೆಪಿ ನಡೆಸಿದ ಪ್ರತಿಭಟನೆಗೆ ಕಾಂಗ್ರೆಸ್ ಜಾತಿಯ ಬಣ್ಣ ಕಟ್ಟಿ ಸಮಾಜದಲ್ಲಿ ಬಿರುಕು ಮೂಡಿಸುವ ಪ್ರಯತ್ನಕ್ಕೆ ಕೈ ಹಾಕಿದೆ ಎಂದು ಮೋರ್ಚಾ ಅಧ್ಯಕ್ಷೆ ಅನಿತಾ ಪೂವಯ್ಯ ಆರೋಪಿಸಿದರು. ಸಮಾಜದಲ್ಲಿ ಶಾಂತಿ ಕದಡುವ ಕೆಲಸಕ್ಕೆ ಕಾಂಗ್ರೆಸ್ ಕೈ ಹಾಕಿದೆ. ಎಂಎಲ್ಸಿ ಸುಜಾ ಕುಶಲಪ್ಪ ಸೇರಿದಂತೆ ಅನೇಕ ಮುಖಂಡರ ಮೇಲೆ ಕೇಸ್ ದಾಖಲಿಸಲಾಗಿದೆ. ಪ್ರತಿಭಟಿಸುವ ಹಕ್ಕನ್ನು ಕಸಿದುಕೊಳ್ಳಲಾಗುತ್ತಿದೆ ಎಂದ ಅನಿತಾ ಪೂವಯ್ಯ ಕೂಡಲೇ ಮೊಕದ್ದಮೆಯನ್ನು ಹಿಂದಕ್ಕೆ ಪಡೆಯಬೇಕೆಂದು ತಾಕೀತು ಮಾಡಿದರು. ರಾಜಕೀಯದಲ್ಲಿ ಎಲ್ಲರೂ ಒಗ್ಗಟ್ಟಿದ್ದರೆ ಮಾತ್ರ ಸಾಮರಸ್ಯ ಸಾಧ್ಯ, ಯಾರೊಬ್ಬರೂ ಜಾತಿ ರಾಜಕಾರಣ ಮಾಡಬಾರದು ಎಂದು ಅನಿತಾ ಪೂವಯ್ಯ ಬೊಟ್ಟು ಮಾಡಿದರು. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ವಿರೋಧ ಪಕ್ಷದವರು ಆಡಳಿತ ಪಕ್ಷದ ಜನ ವಿರೋಧಿ ಧೋರಣೆಯನ್ನು ವಿರೋಧಿಸೋದು ಸಾಮಾನ್ಯ. ಹಾಗೆ ಇವತ್ತು ರಾಜ್ಯ ಸರ್ಕಾರ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯನ್ನು ಅವೈಜ್ಞಾನಿಕವಾಗಿ ಏರಿಕೆ ಮಾಡಿರೋದನ್ನು ಇವತ್ತು ಬಿಜೆಪಿ ಪ್ರತಿಭಟಿಸ್ತಾ ಇದೆ. ಇದು ರಾಜ್ಯಾದ್ಯಂತ ನಡೆದಂತಹ ಪ್ರತಿಭಟನೆ, ಹಾಗೆ ಕೊಡಗಿನಲ್ಲಿಯೂ ಸಹ ಈ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಆದರೆ ವಿರಾಜಪೇಟೆಯ ಇದೇ ತಾರೀಕು 26-24 ವಿರಾಜಪೇಟೆಯ ಪ್ರತಿಭಟನೆಯಲ್ಲಿ ಪಾಲ್ಗೊಂಡವರ ವಿರುದ್ಧ ಪೊಲೀಸ್ ಕೇಸನ್ನು ದಾಖಲಿಸಿರುವುದನ್ನು ನಾವು ಖಂಡನೆ ಮಾಡ್ತಾ ಇದ್ದೀವಿ. ಈ ಪ್ರತಿಭಟನೆಯ ಸಂದರ್ಭ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯವರದು, ಉಪಮುಖ್ಯಮಂತ್ರಿಗಳಾದ DK ಶಿವಕುಮಾರ್, ಹಾಗೆ ಮಾನ್ಯ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಹಾಗೂ ವಿರಾಜಪೇಟೆ ಶಾಸಕರಾದ ಶ್ರೀ ಎಸ್ ಪೊನ್ನಣ್ಣನವರ ಪ್ರತಿಕೃತಿಯನ್ನು ದಹಿಸಲಾಗಿದ್ದು ಇದು ರಾಜಕೀಯ ವ್ಯವಸ್ಥೆಯಲ್ಲಿ ಸಾಮಾನ್ಯವಾಗಿರ್ತದೆ. ಇದಕ್ಕಿಂತ ಮೊದಲು ಏನು BJP ಸರ್ಕಾರ ಇದ್ದಾಗ BJPಯ ಶಾಸಕರುಗಳು ಹಾಗೂ ಸಭಾಧ್ಯಕ್ಷರು ಆಗಿದ್ದ ಶ್ರೀ KG ಬೋಪಯ್ಯನವರ ಹಾಗೂ ಮಡಿಕೇರಿ ಕ್ಷೇತ್ರದ ಶಾಸಕರಾಗಿದ್ದ ಶ್ರೀ ಅಪ್ಪಚ್ಚು ರಂಜನ್ರವರ ಪ್ರತಿಕೃತಿಗಳನ್ನು ದಹಿಸಲಾಗಿತ್ತು. ಆಗ ನಮ್ಮ ಶಾಸಕರುಗಳು ಅದನ್ನು ಕ್ರೀಡಾ ಮನೋಭಾವನೆಯಿಂದ ತಗೊಂಡು ಎಲ್ಲೂ ಪೊಲೀಸ್ ಕೇಸನ್ನು ದಾಖಲಿಸಲಿಲ್ಲ. ಹಾಗಾಗಿ ಇವತ್ತು ಮೊನ್ನೆ ನಡೆದಂತಹ ಒಂದು ಪ್ರತಿಭಟನೆಯನ್ನು ಮುಂದಿಟ್ಕೊಂಡು ಇವತ್ತೇನು ಜನರಿಗೆ ಬೆಲೆ ಏರಿಕೆಯಾಗಿದೆ ಅದರ ಬಗ್ಗೆ ಚಿಂತಿಸದೆ ಬರೀ ಮೊನ್ನೆ ನಡೆದಂಥ ಒಂದು ಪ್ರತಿಭಟನೆಯನ್ನು ಮುಂದಿಟ್ಕೊಂಡು ಇವತ್ತು ಅದಕ್ಕೆ ಒಂದು ಜಾತಿಯ ಬಣ್ಣವನ್ನು ಹಚ್ಚಿ ಇವತ್ತು ಎಲ್ಲ ಕಡೆ ಏನು ಕೊಡಗು ಶಾಂತಿಯ ತೋಟ ಅಂತ ಹೇಳ್ತೀವಿ, ಇವತ್ತು ಶಾಂತಿಯನ್ನು ಕದಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದು ನಿಜವಾಗಿ ನಾಗರಿಕ ಸಮಾಜಕ್ಕೆ ಒಳ್ಳೆಯದಲ್ಲ, ಇದನ್ನು ನಾವು ಖಂಡಿಸ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಂಥ ವಿಧಾನ ಪರಿಷತ್ ಸದಸ್ಯರು ಸೇರಿದಂತೆ ಇತರ ಮೇಲೆ ಪೊಲೀಸ್ ಕೇಸ್ ದಾಖಲಾಗಿರುವುದು ವಿಪರ್ಯಾಸ. ಪ್ರಜಾಪ್ರಭುತ್ವ ವ್ಯವಸ್ಥೆಯಡಿಯಲ್ಲಿ ಪ್ರತಿಭಟಿಸುವವರ ಮೇಲೆ ಈ ರೀತಿ ಪೊಲೀಸ್ ಕೇಸ್ ಹಾಕಿದ್ರೆ ಇವರು ಮುಂದಿನ ದಿನಗಳಲ್ಲಿ ನಮ್ಮ ಪ್ರತಿಭಟನೆ ಹಕ್ಕನ್ನು ಕಸಿದುಕೊಂಡು ತಮ್ಮ ಸರ್ಕಾರದಲ್ಲಿ ಆಗುತ್ತಿರುವಂತಹ ಬೆಲೆ ಏರಿಕೆ ಇರ್ಬೋದು, ಹಲವಾರು ಜನವಿರೋಧಿ ಕೆಲಸವನ್ನು ಪ್ರತಿಭಟಿಸಬಾರದು ಅನ್ನೋಂಥ ಉದ್ದೇಶದಿಂದ ಇವತ್ತು ಪೊಲೀಸ್ ಕೇಸನ್ನು ಮಾಡಿ ದಬ್ಬಾಳಿಕೆಯನ್ನು ಮಾಡ್ತಾ ಇದ್ದಾರೆ. ಮಹಿಳಾ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಬೀನಾ ಬೊಳ್ಳಮ್ಮ ಮಾತನಾಡಿ, ಬಿಜೆಪಿಯು ಯಾವುದೇ ವ್ಯಕ್ತಿಯ ವಿರುದ್ಧ ಅಥವಾ ವೈಯಕ್ತಿಕ ನೆಲೆಯಲ್ಲಿ ಪ್ರತಿಭಟನೆ ಮಾಡಿಲ್ಲ ಎಂದು ಹೇಳಿದರು. ಆಡಳಿತ ಪಕ್ಷದ ನೀತಿ ವಿರುದ್ಧ ಪ್ರತಿಭಟನೆ ಮಾಡುವುದು ವಿರೋಧ ಪಕ್ಷದ ಕರ್ತವ್ಯ, ಆದರೆ ಇದಕ್ಕೆ ಜಾತಿಯ ಬಣ್ಣ ಕಟ್ಟಿ ಬೇಳೆ ಬೇಯಿಸಿಕೊಳ್ಳುವುದು ತರವಲ್ಲ ಎಂದು ಬೀನಾ ಬೊಳ್ಳಮ್ಮ ಹೇಳಿದರು. ಆಡಳಿತ ಪಕ್ಷದ ಕುಂದುಕೊರತೆಗಳನ್ನು ಒಂದು ಎತ್ತಿ ತೋರಿಸೋದಕ್ಕೆ ಒಂದು ಉತ್ತಮವಾದಂತಹ ವಿರೋಧ ಪಕ್ಷದ ಅವಶ್ಯಕತೆ ಇದೆ. ಅದು ವಿರೋಧ ಪಕ್ಷ ಕಾಂಗ್ರೆಸ್ ಆಗಿರಲಿ ಅಥವಾ BJPಯೇ ಆಗಿರಲಿ, ಅದು
ಯಾವ ಆಡಳಿತ ಪಕ್ಷ ಆಡಳಿತವನ್ನು ನಡೆಸುತ್ತೋ ಅದರ ಕುಂದುಕೊರತೆಗಳನ್ನು ಎತ್ತಿ ತೋರಿಸೋದಕ್ಕೆ ಬೇಕು. ಆ ನಿಟ್ಟಿನಲ್ಲಿ ಸಂವಿಧಾನದ ಹಕ್ಕಾಗಿದ್ದು ವಿರೋಧಿಸುವಂಥದ್ದು ಹಾಗೂ ಪ್ರತಿಭಟಿಸುವಂಥದ್ದು ನಮ್ಮ ವಿರೋಧ ಪಕ್ಷದಿಂದ ಸಾಮಾನ್ಯವಾಗಿ ಆಗುತ್ತೆ ಆಗಿದೆ. ಆ ವಿರಾಜಪೇಟೆಯಲ್ಲಿ ಯಾವ ಒಂದು ಪ್ರತಿಭಟನೆ ನಡೆದಿದೆಯೋ ಅದು ಯಾಕೆ ಆಗಿ ನಡೆದಿದೆ ಅಂತ ಹೇಳಿದರೆ ಬೆಲೆ ಏರಿಕೆಯಿಂದ ಜನ ತತ್ತರಿಸ್ತಾ ಇರುವಾಗ ಅವೈಜ್ಞಾನಿಕವಾಗಿ ಬೆಲೆ ಏರಿಕೆಯನ್ನು ಮಾಡಿದಾಗ ಅದರ ವಿರುದ್ಧವಾಗಿ ಆಗಿದೆಯೇ ಹೊರತು ಸರ್ಕಾರದ ವಿರುದ್ಧ ಆಗಿದೆಯೇ ಹೊರತು ಯಾವುದೇ ವ್ಯಕ್ತಿಯ ವಿರುದ್ಧ ಅಲ್ಲ. ಸರ್ಕಾರದ ಆಡಳಿತದ ವಿರುದ್ಧ ಸರ್ಕಾರದ ಕಾನೂನು ರಚನೆಯ ವಿರುದ್ಧ ಆಗಿದೆಯೇ ಹೊರತು ಯಾವುದೇ ವೈಯಕ್ತಿಕವಾದಂತಹ ದ್ವೇಷ ಆಗಲಿ ಯಾವುದೇ ವೈಮನಸ್ಸಾಗಲಿ ಅದರ ಮೇಲೆ ಮಾಡಿದಂತಹ ಪ್ರತಿಭಟನೆ ಅಲ್ಲ. ಅದನ್ನು ಜಾತಿಯ ಬಣ್ಣವನ್ನು ಕಟ್ಟಿ ಶಾಂತಿಯಿಂದ ಇರುವಂತಹ ಕೊಡಗನ್ನು ಜಾತಿಯನ್ನು ತಂದು ಕದಲಿಸುವುದು ಬೇಡವಾಗಿದೆ. ಇದೇ ಒಂದು ಉತ್ತಮವಾದಂತಹ ಜಾಗೃತ ವಿರೋಧ ಪಕ್ಷ ಬೆಲೆ ಏರಿಕೆಯನ್ನು ಖಂಡಿಸುವಂಥದ್ದು ಜನರ ಒಂದು ಬೇಡಿಕೆಯನ್ನು ತಿಳಿಸುವಂಥದ್ದು ಆಗಲೇಬೇಕಾಗಿದೆ. ಗೋಷ್ಠಿಯಲ್ಲಿ ಮಹಿಳಾ ಮೋರ್ಚಾ ಪ್ರಮುಖರಾದ ಕನ್ನಿಕೆ ದಿನೇಶ್, ಕವಿತಾ ಭೋಜಪ್ಪ ಮತ್ತು ಉಮಾಪ್ರಭು ಹಾಜರಿದ್ದರು.